ಮಹಿಳೆಯರ ಒಗ್ಗಟ್ಟು ಪರಿಶ್ರಮಗಳ ಪರಿಪೂರ್ಣತೆ ಬೇಕು. ಇವಾಗ ನಾನು ಅದೇ ಪ್ರಯತ್ನದಲ್ಲಿದ್ದೇನೆ. ನಮ್ಮೂರ ಬಡ ರೈತರ ಕಲ್ಯಾಣಕ್ಕಾಗಿ ಒಂದು ಸಹಕಾರಿ ಸಂಘ ಕಟ್ಟಿಸುವ ವಿಚಾರದಲ್ಲಿದ್ದೇನೆ. ಅದರ ವಿಮರ್ಶೆಗಾಗಿ ನಮ್ಮೂರ ರಾಮನಗೌಡರಿಗೂ ಬರಲಿಕ್ಕೆ ತಿಳಿಸಿದ್ದೇನೆ. ಎಷ್ಟರಲ್ಲಿ ಬರಬಹುದು ನೀಡಿ ಸಮಾಧಾನ ಹೇಳ್ತಾರೆ. ಇಲ್ಲದ ಬಂಜೆಯ ಬಾಳು ನೇಸರವಿಲ್ಲದ ಆಗಸನಂತೆ ನಿಸ್ಸಮಯಕವಾದದ್ದು. ಆದ್ರೆ ತಾಯಿ, ಮಕ್ಕಳಿಲ್ಲದ ಬಂಜೆಯ ತೊಟ್ಟಿಲು ಎಂಬ ಮಾತಿನಿಂದ, ಈ ಜನರ ಮಾತಿನಿಂದ ತುಂಬಾ ಅನಕವಾಡುತ್ತಿದ್ದಾರೆ ತಾಯಿ, ತುಂಬಾ ಅನಕವಾಡುತ್ತಿದ್ದಾರೆ. ಜನರ ಈ ಮಾತಿನಿಂದ ನನಗೆ ಮುಕ್ತಿಯನ್ನು ಕೊಡಿಸು ತಾಯಿ, ನನಗೆ ಮುಕ್ತಿಯನ್ನು ಕೊಡಿಸು ತಾಯಿ. ಮಕ್ಕಳನ್ನು ಹೆರುವುದಕ್ಕೂ ಪುಣ್ಯ ಬೇಕು, ಹೆತ್ತ ಮಕ್ಕಳನ್ನು ದಕ್ಕಿಸಿಕೊಳ್ಳುವುದಕ್ಕೂ ಪುಣ್ಯ ಬೇಕು. ಆ ಪುಣ್ಯವನ್ನೇ ನಾವು ಕೊಡಿಸಿ ಬಂದಿಲ್ಲವಿದ್ದಾಗ ಸಾವಿತ್ರಿ ಸುಮ್ಮನೆ ಕಣ್ಣೀರು ಹಾಕುವುದರಿಂದ ಏನು ಫಲ? ನಿಜ ಸ್ವಾಮಿ, ನೀವು ಆಡುತ್ತಿರುವ ಮಾತು ನಿಜವಾಗಿದೆ. ಹೆತ್ತ ಮಕ್ಕಳನ್ನು ದಕ್ಕಿಸಿಕೊಳ್ಳಲಾರದಂತ ನಿರ್ಭಾಗ್ಯದ ಸ್ವಾಮಿ ನಾನು, ನಿರ್ಭಾಗ್ಯದ ಒಂದಲ್ಲ ಎರಡಲ್ಲ ನಾಲ್ಕು ಮಕ್ಕಳನ್ನು ಹೆತ್ತರು ಕೂಡ ಯಾವ ಒಂದು ಕಂದನು ಕೂಡ ನನಗೆ ದಕ್ಕಲಿಲ್ಲ, ದಕ್ಕಲಿಲ್ಲ. ಒಂದು ಕೂಸನನ್ನು ಕೂಡ ನಾನು ತೊಟ್ಟಿಲಲ್ಲಿ ಹಾಕಿ ಜೋಬರ ಹಾಡುವ ಭಾಗ್ಯವನ್ನು ನಾನು ಪಡೆದುಕೊಂಡು ಬಂದಿಲ್ಲ, ನಾನು ಪಡೆದುಕೊಂಡು ಬಂದಿಲ್ಲ.
ನನ್ನಂತ ನಿರ್ಭಾಗ್ಯನನ್ನು ನೀವು ಕೈ ಹಿಡಿದುಕೊಂಡು ಕರೆದುಕೊಂಡು ಬಂದ್ರಿ. ಆದ್ರೆ ನಿಮ್ಮ ವಂಶವನ್ನು ಬೆಳಗಿಸುವ ಭಾಗ್ಯ ನನಗೆ ಸಿಗಲಿಲ್ಲ. ಇದುವೇ ಹೆಣ್ಣಿನ ಜೀವನದಲ್ಲಿ ವಂಶ ಪರಂಪರಾಗತವಾಗಿ ಬೆಳೆದು ಬಂದ ಸದ್ಭಾವನೆ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ತಾಯಿ, ಧರ್ಮ ದೇವತೆ ಕೂಡ ನಿಜ. ಆದ್ರೆ ಅನ್ಯರ ತಪ್ಪುಗಳನ್ನು ತನ್ನದೆಂದು ತಿಳಿದುಕೊಂಡು ತನ್ನ ತಲೆಯ ಮೇಲೆ ಇರಿಸಿಕೊಳ್ಳುವಂತ ಹುಚ್ಚು ಹವ್ಯಾಸ, ಅವನನ್ನ ಅಳತೆಗೋಲೆಂಬುದನ್ನು ಅರಿಯಲಾರದ ಅಲ್ಪ ಬುದ್ಧಿ ಅವಳೇ ಈ ಹೆಣ್ಣು. ಅಂತೆ ಅವಳ ಸರಳ ಹೃದಯದ ದುರುಪಯೋಗ ಪಡೆದಿರುವ ಈ ಗಂಡು ಸಮಾಜ ಇನ್ನೊಂದಿಲ್ಲ ಮತ್ತೊಂದು, ಮತ್ತೊಂದಿಲ್ಲ ಮುಗದೊಂದು ಮದುವೆಯಾಗಿ ಭವ್ಯತೆಯ ಬಾಳು ಸಾಚ್ತಾ ಇದೆ ಸಾವಿತ್ರಿ. ಆದರೆ ವಂಶವು ಪರಂಪರೆಗೆ ಮಾರು ಹೋದ ಹೆಣ್ಣು ಸಮಾಜ ಇಂದಿನವರೆಗೂ ಕೂಡ ಬಾಳ ಬಂಧನದ ಬಂದಿಯಾಗಿಯೇ ಜೀವನ ತೇದು ಸಣ್ಣಾಗ್ತಾ ಇದೆ ಸಾವಿತ್ರಿ. ನೋಡು ಬಂಜಿ ತೊಟ್ಟಿಲಿನ ನಿರ್ಭಾಗ್ಯಹೀನ ಹೆಣ್ಣು ನೀನು ಒಂದುವೇ ಆ ತಪ್ಪು ನನ್ನದೇ ಕಾಯ್ದಿರಬಾರದು ಸಾಗಿತ್ರಿ. ಅಥವಾ ನನ್ನ ಪಾಪದಿಂದ ಅದು ಏಕೆ ಅಸಹು ನೀಗುತ್ತಿರಬಾರದು? ಸದಾ ಯಾವತ್ತಿದ್ರೂ ನೀವು ಪರೋಪಕಾರಿಯಾಗಿ ಈ ಜೀವನನ್ನು ತೇದವರು ನೀವು. ನಿಮ್ಮ ಹತ್ರ ಯಾವತ್ತಿದ್ರು ಪಾಪದ ಅನುರೇನು ಇರುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆಲ್ಲ ನನ್ನದೇ ತಪ್ಪಾಗಿರ್ಬೇಕು ಸ್ವಾಮಿ, ನನ್ನದೇ ತಪ್ಪಾಗಿರ್ಬೇಕು. ಯಾರು ತಪ್ಪಾದ್ರೆ ಏನಂತ ಸಾವಿತ್ರಿ? ದಂಪತಿಗಳಿಬ್ಬರು ಭಾರತದ ಜೋರು ಚಕ್ರಗಳಿದ್ದಂತೆ. ನೋಡು, ಒಂದು ಚಕ್ರ ಮುಗ್ಗರಿಸಿದರೆ ಕುಂಠಿತವಾಗಬೇಕಾದದ್ದು ನಮ್ಮ ಸಂಸಾರ ತಾನೆ. ಹೋಗಲಿ ಬಿಡೆ, ಮಕ್ಕಳು ಬದುಕಲಿಲ್ಲ ಎಂಬ ಯಕ್ಕಶ್ಚಿತ ಕಾರಣಕ್ಕಾಗಿ ಎಷ್ಟೊಂದು ರಾಘಂತ ಮಾಡ್ತಾ ಇದ್ದೀಯಾ? ನಿನ್ನ ಹೊಟ್ಟೆಯಲ್ಲಿ ಮಕ್ಕಳು ಬದುಕದಿದ್ರೆ ಏನಾಯ್ತು? ಜೋಪಾನ ಮಾಡಲಿಕ್ಕೆ ಊರಿನಲ್ಲಿ ಅನದೇಶಿ ಪರದೇಶಿ ಮಕ್ಕಳಿಲ್ಲ? ಅಥವಾ ನಿನ್ನ ಮುದ್ದು ಮೈದಿನ ರವಿ ಇಲ್ಲವೆ? ನಾಳೆ ಆತನ ಹೆಂಡತಿಯ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಾದರೂ ನಿನಗೆ ಅವ್ವ ಸ್ವಾಮಿ. ನನಗೆ ಉಳಿದಿರುವುದು ಆಶಾ ಕಿರಣ ಅಂದ್ರೆ ಅದು ಒಂದು ಮಂದ, ಅದು ಒಂದು. ಆದಷ್ಟು ಬೇಗ ರವೀಂದ್ರನನ್ನು ಕರೆದುಕೊಂಡು ಬಂದು ತೀವ್ರವಾಗಿ ಅವನಿಗೆ ಲಗ್ನವನ್ನು ಮಾಡಿಬಿಡೋಣ. ಮುಂದೆ ಅವನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದ್ರು ನಾನು ಜೋಗಳವನ್ನು ಹಾಡಿ ಬಡ್ಡಿ ರೊಕ್ಕ ಬಡ್ಡಿ ರೊಕ್ಕ ಕಪ್ಪ ಮಳಿಗೆ ಬಂದ್ಬಿಟ್ಟಿದ್ದ.